ನಮಗೆ ಇವಾಗ ಒಂದು ವಿಶೇಷವಾದ ಸಂತೋಷ ನಮ್ಮ ವೃತ್ತಿಯಲ್ಲಿ ನಮ್ಮ ರಂಗದಲ್ಲಿ ನಡೆಯುವ ಪ್ರತಿ ಕಾರ್ಯಕ್ರಮಗಳು ಇವಾಗ ಎಲ್ಲ ತಿರುಗಾ ಮುಂಚೆ ವಾಡಿಕೆಯಂತೆ ಶುರು ಆಗ್ತಿದೆ ನಾವು ಮಾಡೋ ಕರ್ತವ್ಯಗಳನ್ನೆಲ್ಲ ನಾವು ತಮಗೆ ಹೇಳ್ತೀವಿ ತಾವು ಜನಕ್ಕೆ ತಲುಪಿಸ್ತೀರಿ ಸಚ್ ಎ ಬ್ಯೂಟಿಫುಲ್ ಪ್ರೋಸೆಸ್ ಇದು ಬಹಳ ಚೆನ್ನಾಗಿ ನಡ್ಕೊಂಡು ಬಂದಂಥದ್ದು ಅದಕ್ಕೆ ಬೆಸ್ಟು ಉದಾಹರಣೆ ಅಂದರೆ ನಾನು ಸ್ವಲ್ಪ ಎಲ್ಲ ತಿಳ್ಕೊಂಡಂಥ ಹಂಬಲಗಳು ಕುತೂಹಲಗಳು ಜಾಸ್ತಿ ನನಗೆ ನಮ್ಮನೆ ಹತ್ರ ಒಬ್ಬ ಜೋರಾಗಿ ಸೈಕಲಲ್ಲಿ ಸೋಪೋ ಅಂತ 3 ಕಿಲೋಮೀಟರ್ ಕೇಳೋರು ಕುಂಬರೋನೊಬ್ಬ ಆ ಧ್ವನಿನೇ ಕೇಳಿಸ್ಲಿಲ್ಲ ನನಗೆ 2 ವರ್ಷ ಸುಮಾರು ಜನ ಈ ಉದ್ದದ ಪರಕೆಗಳನ್ನೆಲ್ಲ ಇಟ್ಕೊಂಡು ನಮ್ಮ ರೋಡಲ್ಲಿ ಬರೋರು ಜೋರಾಗಿ ಅವನು ಒಂದು ರೀತಿ ಯಾವುದೋ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಕಿರ್ಚ್ಕೊಂಡು ಪಾಪ ಅವನು ಬರೋನು ಈ ಚಾಕುನ ಚಾಣ ಹಿಡಿಯೋನು ಬರೋನು ಒಂದು ಹೆಗಲ ಮೇಲೆ ಹಾಕೊಂಡು ಬರೋನು ಯು ಡೋಂಟ್ ಬಿಲೀವ್ ನಾನು ಈ ತರ ನೂರಾರು ಕ್ಯಾರೆಕ್ಟರ್ಸ್ ಗಳು 2 ವರ್ಷದಿಂದ ಎಲ್ಲಿ ಹೊರಟೋದ್ರು ಇವರೆಲ್ಲ ಅಂತ ಹೇಳಿ ಜನಗಳು ಎಲ್ಲ ಓಡಾಟ ಕಮ್ಮಿ ಆಗಿತ್ತು ಹಾಗಾಗಿ ನಾನು ಕೆಳಗಡೆ ಒಂದು ಮರ ಹಾಕಿದ್ದೀನಿ ನಮ್ಮ ಮನೆ ಮುಂದೆ ಅಲ್ಲಿ ಕೂತ್ಕೊಂಡು ನಾನು ಈ ಪ್ರಪಂಚವನ್ನು ನೋಡೋದು ಹೇಗೆ ಹೇಗೆ ಆಗಿದೆ ಯಾಕೆ ನಮ್ಮ ಈ ಒಂದು ಗೋಲಿನ ನಮ್ಮ ಕಣ್ಣ ಎದುರುಗಡೆ ಇಟ್ಕೊಂಡ್ಬಿಟ್ರೆ ಅದೇ ದೊಡ್ಡ ಪ್ರಪಂಚ ತರ ಕಾಣುತ್ತೆ ದೂರ ಇಟ್ಟಾಗ ಬೇರೆ ತರ ಕಾಣುತ್ತೆ ನೋಡಿದಾಗ ನನಗೆ ಆವಾಗ ನೆನಪಾಗಿದ್ದೇನು ಅಂದ್ರೆ ಈ ತರ ಎಷ್ಟು ವರ್ಗ ಎಷ್ಟು ಜನ ಈ ಒಂದು ಕೊರೋನಾ ಮಹಾಮಾರಿಗೆ ಎಷ್ಟೆಲ್ಲ ಸಮಸ್ಯೆಗಳು ನಡೀತಾದಂತ ವ್ಯವಹಾರಗಳು ಎಲ್ಲವೂ ನಿಂತೋಗಿ ಸ್ತಬ್ಧವಾಗೋಯ್ತಲ್ಲ ಹೇಗೆಲ್ಲ ಆಗಬಹುದು ಮುಂದೆ ಅಂತ ಯೋಚನೆ ಮಾಡಿದಾಗ ನನಗೆ 1 2 3 ಅಲ್ಲ ನೂರಾರು ಎಕ್ಸಾಂಪಲ್ ಗಳು ನನ್ನ ಕಣ್ಣ ಮುಂದೆ ಇದ್ದಾವೆ ಹಾಗೆಲ್ಲ ಜನ ಸಂಕಷ್ಟಕ್ಕೆ ಒಳಗಾದರು ಅವರು ಯಾರತಾಗಲೂ ಹೇಳಕಾಗದೇ ಇರುವಂತ ನೋವನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಹಿಸಿಕೊಂಡು ಅದರಲ್ಲಿ ಇಂತ ಸಂಕಷ್ಟದಲ್ಲಿ ಸಿನಿಮಾ ರಂಗನು ಬರ್ತಲ್ಲ ಆದರೆ ಒಂದೇ ಒಂದು ವಿಶೇಷ ಏನು ಒಂದು ಆಶೀರ್ವಾದ ದೇವರು ನಮ್ಮ ಸಿನಿಮಾ ರಂಗಕ್ಕೆ ಮಾಡಿದ್ದು ಅಂದ್ರೆ ಥಿಯೇಟರ್ ಗಳು ನಿಂತೋಯ್ತು ಆದರೆ ಟಿವಿನಲ್ಲಿ ಬರೋ ಸಿನಿಮಾನ ನಿಲ್ಲಿಸಕಾಗಲಿಲ್ಲ ಯಾಕೋ ಮೊಬೈಲ್ ಅಲ್ಲಿ ನೋಡ್ತಾ ಇದ್ರಲ್ಲ ಅದನ್ನ ನಿಲ್ಲಿಸಕಾಗಲಿಲ್ಲ ಯೂಟ್ಯೂಬ್ ನಿಲ್ಲಿಸಕಾಗಲಿಲ್ಲ ಎಲ್ಲದರಲ್ಲೂ ನಾವು ಇದ್ದೀವಿ ಆದರೆ ವರಮಾನ ಇಲ್ಲದಂಗೆ ಬೇರೆಯವರಿಗೆ ಸಂತೋಷ ಕೊಡುವಂತ ಸ್ಥಿತಿಯಲ್ಲಿ ಮಾತ್ರ ನಾವು ಇದ್ವಿ ಅಂತ ಒಂದು ಸ್ಥಿತಿ ನಿರ್ಮಾಣ ಆಯಿತು ಎಷ್ಟೋ ಸಹಪಾಠಿಗಳನ್ನೆಲ್ಲ ನಾವು ನೋಡಿದ್ವಿ ಅವರ ಸಂಕಷ್ಟಗಳನ್ನು ಕೇಳಿದ್ವಿ ನಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಅಷ್ಟೇ ದೇವರೇ ನಮಗೆ ಈ ಪ್ರಪಂಚದ್ದು ಯಾವ ಉಸ್ತುವಾರಿಗಳು ಅಥವಾ ಇನ್ನೊಂದು ನಮಗೆ ಬೇಕಾಗಿಲ್ಲ ನಾವು ಜೀವನ ಅಂತ ನೋಡಿದ್ದು ಮತ್ತೆ ಒಂದು ದಡ ಮುಟ್ಟಿದ್ದು ಸಿನಿಮಾ ದೈಮಾಡಿ ಆ ಸಿನಿಮಾಗೆ ತಿರುಗಾ ಒಂದು ಶಕ್ತಿಯನ್ನು ವಾಪಸ್ ನೀವು ಕೊಡಬೇಕು ಅನ್ನೋದೇ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ಈ ದಿನ ಟೈಮ್ ಟೈಮ್ ಅಂತ ಅಂತ ಒಂದು ಬೇಡ್ಕಂತಾ ಇದ್ವಿ ಬಹಳ ಸಂತೋಷ ನನಗೆ ಏನು ಅಂದ್ರೆ ಈ ಅಕ್ಟೋಬರ್ ಬಹುತೇಕ ಭಾರತೀಯರು ಅದು ವಿಶೇಷವಾಗಿ ಕರ್ನಾಟಕದವರು ಎಲ್ಲವೂ ಸರ್ಕಾರ ಹೇಳುವಂತ ಒಂದು ಡಿಸ್ಟೆನ್ಸ್ ಇರುವಂತದ್ದು ಮಾಸ್ಕ್ ಹಾಕೊಳ್ಳುವಂಥದ್ದು ಮತ್ತೆ ಎರಡೆರಡು ಇಂಜೆಕ್ಷನ್ ಹಾಕಿಸ್ಕೊಳ್ಳೋದು ಅದೆಲ್ಲವನ್ನು ಮಾಡಿ ಬಹಳ ಡಿಸಿಪ್ಲಿನ್ ಆಗಿತ್ತು ಕರ್ನಾಟಕ ಒಂದಲ್ಪ ಸುಭಿಕ್ಷವಾಗಿದೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿ ಈಗ ಸರ್ಕಾರ 100% ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬಹುದು ಅನ್ನೋ ಒಂದು ಆದೇಶವನ್ನು ಮಾಡಿದೆ ಅದರ ಪ್ರಕಾರ ಬಹಳ ಅನೇಕ ಕಲಾವಿದರು ಕಲಾಬಂಧುಗಳು ನಿರ್ಮಾಪಕರು ಎಲ್ಲರೂ ಒಂದು ಹೊಸ ಉತ್ಸಾಹದಲ್ಲಿ ಅಟ್ ಲೀಸ್ಟ್ ಈಗಲಾದರೂ ಇದೊಂದು ತೆರೆ ಬಿದ್ದಿದೆ ಎನ್ನುವಗೆ ನಮ್ಮ ಕರ್ತವ್ಯವನ್ನು ನಾವು ಮಾಡೋಣ ಅಂತ ಹೇಳಿ ಎಲ್ಲರೂ ತಮ್ಮ ಕೆಲಸವನ್ನು ಶುರು ಮಾಡಿದ್ದಾರೆ ಅದರಲ್ಲಿ ಪ್ರಥಮವಾಗಿ ಇದು ಗಜಪ್ರಸವ ಆದಂತ ಚಿತ್ರ ನಾನು ಅದಕ್ಕೆ ನನ್ನ ಮಗನಿಗೆ ಹೇಳ್ತಿದ್ದೆ ಜೀವನದಲ್ಲಿ ಯಾವತ್ತೂ ಕೂಡ ಯಾವುದೇ ಮನುಷ್ಯ ನನಗೆ ಈಗಲೇ ಸಿಗಬೇಕು ನೆಕ್ಸ್ಟ್ ಗಳಿಗೆಗಳೇ ಸಿಗಬೇಕು ಅನ್ನೋ ಒಂದು ಚಿಂತನೆಯನ್ನು ಬಿಟ್ಟುಬಿಟ್ಟು ನಾವು ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ರೆ ಮುಂದಲ್ಲ ಒಂದು ದಿನ ಖಂಡಿತವಾಗಲೂ ಎಲ್ಲರಿಗೂ ಕೂಡ ಯಶಸ್ಸು ಬಂದೇ ಬರ್ತದೆ ಕಾಯಬೇಕು ಕೆಲವರು ಅದೃಷ್ಟವಂತರು ಇದ್ದಾರೆ ಒಂದು ಉದಾಹರಣೆಗೆ ಊಟಕ್ಕೆ ಹೋಗ್ತೀವಿ ನಾವೆಲ್ಲೋ ಒಂದು ಕಡೆ ಸಾವಿರಾರು ಜನ ಇರ್ತಾರೆ ಎಲ್ಲರೂ ಕೂತಿರ್ತೀವಿ ಈ ಥರ ಅವರ ಅದೃಷ್ಟಕ್ಕೆ ಊಟ ಬಡಿಸೋ ಬಕ್ಕಿಟ್ಟು ಫಸ್ಟ್ ಅಲ್ಲಿ ಬಂದ್ಬಿಡುತ್ತೆ ರವ ರವ ಅಂತ ಅವನಿಗೆ ಆಗ್ತಾನೆ ಹಿಂದೆ ಇರೋನು ಕೊರಗೋದು ಬೇಕಾಗಿಲ್ಲ ಏನು ಫಸ್ಟ್ ಅವನು ತಿನ್ಬಿಟ್ಟಲ್ಲ ಬಂದಲ್ಲ ಅಂತ
ನಿಮ್ಮತ್ರನು ಕೂಡ ಬರಲೇಬೇಕು ಆ ಬಕೆಟು ಅಳ್ಪಡಿಸಲೇಬೇಕು ದಟ್ ಇಸ್ ದಿ ರೂಲ್ ಆಫ್ ಲೈಫ್ ಒಂದೇ ಬರುತ್ತೆ ಆದರೆ ಕೆಲವರಿಗೆ ಬೇಗ ಬರ್ತದೆ ಕೆಲವರು ನಿಧಾನಕ್ಕೆ ಬರ್ತಾರೆ।